ಹೌದು, ಒಂದು 150 ಸಿನಿಮಾ ಮಾಡಿದ್ದೀನಿ, ಅದರಲ್ಲಿ ಒಂದು 50 ಸಿನಿಮಾ ಬರೀ ಇನ್ಸ್ಪೆಕ್ಟರ್ ಪಾತ್ರನೇ ಮಾಡಿದ್ದೀನಿ, ಒಂದು 15 ಕ್ಯಾರೆಕ್ಟರ್ ಮದುವೆಗಂಡ್ ಪಾತ್ರ ಮಾಡಿದ್ದೀನಿ, ಇನ್ನೊಂದು 30 ಸಿನಿಮಾ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ ವಿತ್ ಕ್ಲೀನ್ ಶೇವ್. ಸೊ ಯಾವತ್ತು ನಾನು ಗಡ್ಡ ಬಿಟ್ಟಿರಲಿಲ್ಲ ಅಥವಾ ಒಂದು ಚೇಂಜ್ ಓವರ್ ಯಾವತ್ತೂ ಮಾಡಿರಲಿಲ್ಲ, ಅಂತ ಪಾತ್ರಗಳು ಸಿಕ್ಕಿರಲಿಲ್ಲ. ಸೊ ಕತೆ ಬರಿಬೇಕಾದ್ರೆ ಇನ್ಸ್ಪೆಕ್ಟರ್ ತಕ್ಷಣ ರವಿಚೇತನ್ ಹಾಕಿ, ಅವರು ಮದುವೆಗಂಡ ಹಾಕಿ. ಸೊ ಈಗ ಒಂಥರ ಬ್ರ್ಯಾಂಡ್ ಆಗಿಬಿಟ್ಟಿದೆ ನಾನು. ಎಲ್ಲ ಒಂದು ಕಡೆ ಚೇಂಜು ಬೇಕಿತ್ತು, ಅದು ತರುಣ್ ಸರ್ ನನಗೆ ಕೊಟ್ಟರು ಈ ಕಾಟೇರ ಮುಖಾಂತರ. ಫಸ್ಟ್ ಅವ್ರನ್ನ ನಾನು ಪಾತ್ರ ಕೇಳಿದಾಗ ಹಿಂದೆ ನನಗೆ ಸುಮಾರು ವರ್ಷದಿಂದ ಪರಿಚಯ ತರುಣ್ ಅವರು, ಅವ್ರ ಜೊತೆ ಸುಮಾರು ಸಿನಿಮಾನು ಆ್ಯಕ್ಟ್ ಮಾಡಿದ್ದೀನಿ. ಆಮೇಲೆ ಅವ್ರನ್ನ ಡೈರೆಕ್ಷನ್ ಮಾಡೋಂಥ ಚೌಕದಲ್ಲೂ ಇನ್ಸ್ಪೆಕ್ಟರ್ ಮಾಡಿದ್ದೆ, ರಾಬರ್ಟಲ್ಲಿ ಇನ್ಸ್ಪೆಕ್ಟರ್ ಮಾಡಿದ್ದೆ. ಸೊ ಈ ಸಿನಿಮಾದಲ್ಲಿ ಅವ್ರಿಗೂ ಅನಿಸ್ತು, ಒಂದು ಇಷ್ಟು ಸಿನಿಮಾ ಮಾಡಿದ್ಯಾ ಬರೀ ನೀ ಇದರಲ್ಲೇ ಇದೆಯಾ, ಒಂದು ಗೆಟಪ್ ಚೇಂಜ್ ಮಾಡೋಣ ನೋಡೋಣ ಅಂಥೇಳಿ ಹೇಳಿದ್ರು. ಸರಿ ಆಯಿತು ಅಂತ ನಾನು ಒಪ್ಕೊಂಡು ಈ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆದೆ. ಸೊ ಭಾಳ ಶ್ರಮ ಪಟ್ಟಿದ್ದೈತಿ ಈ ಒಂದು ಪಾತ್ರಕ್ಕೆ, ಅಂದರೆ ಶ್ರಮ ಅಂದರೆ ತುಂಬ ತಯಾರಿಗಳಿತ್ತು. ಯಾಕಂದ್ರೆ ಯೂಶ್ವಲಿ ನಮಗೆ ಒಂದು ಸಿನಿಮಾ ಅಂತ ಬಂದಾಗ ಹೇಳಿದ್ನಲ್ಲ ಕತೆ ಬರಿಬೇಕಾದ್ರೆ ಇವ್ನು ರವಿಚೇತನ್ ಹಾಕ್ರಿ ಇವ್ರನ್ನ ಕಾಸ್ಟ್ ಮಾಡಿದಾಗ ಅಲ್ಲಿ ಹೋಗ್ತೀವಿ, ಬಿಕಾಸ್ ನಮ್ಮ ಆ್ಯಕ್ಟಿಂಗ್ ಗೊತ್ತಿರುತ್ತೆ ಡೈರೆಕ್ಟ್ರಿಗೆ ಏನು ಅಂತ. ಸೊ ಡೈಲಾಗ್ ಕೊಡ್ತಾರೆ, ಕೆಲಸ ಮಾಡಿ ಬರ್ತೀವಿ. ಬಟ್ ಈ ಸಿನಿಮಾ ಈ ಪಾತ್ರ ಮಾರ ಅನ್ನೋದು ಭಾಳ ಇಂಪಾರ್ಟೆಂಟ್ ಪಾತ್ರ, ಅದಕ್ಕೆ ಸುಮಾರು ತಯಾರಿ ತೊಗೊಂಡ್ವಿ. ಫಸ್ಟ್ ನನಗೆ ತರುಣ್ ಸರ್ ಹೇಳಿದ್ರು ಚೇಂಜ್ ಓವರ್ ಮಾಡೋಣ ಅಂಥೇಳಿ. ಸರಿ, ಆದರೆ ಒಂದು ನೀನು ಪೇಷನ್ಸ್ ಇರಬೇಕು, ಯಾಕಂದರೆ ಈ ಸಿನಿಮಾ ದೊಡ್ಡ ಸಿನಿಮಾ, ದೊಡ್ಡ ಡೈರೆಕ್ಟ್ರು, ದೊಡ್ಡ ಪ್ರೊಡ್ಯೂಸರು, ಅಫ್ಕೋರ್ಸ್ ಸೂಪರ್ ಡೂಪರ್ ಸ್ಟಾರ್ ದರ್ಶನ್ ಸರ್. ಸೊ 6 ತಿಂಗಳಾಗ್ಬೋದು, 8 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, 1 ವರ್ಷ ಆಗ್ಬೋದು, ನನಗೆ ಗೊತ್ತಿಲ್ಲ. ಸೊ ಆ ಗೆಟಪಲ್ಲಿ ಇರಬೇಕಾಗ್ತದೆ. ಆಮೇಲೆ ಮತ್ತೆ ಅದು ಇದು ಸಿನಿಮಾ ಬಂತು, ಮತ್ತೆ ಇನ್ಸ್ಪೆಕ್ಟರ್ ಬಂತು ಅಂತ ನೀನು ಶೇವ್ ಮಾಡೋಂಗಿಲ್ಲ ಅಂತೇಳಿ ಒಂದು ಕಂಡೀಷನ್ ಹಾಕಿದ್ರು. ಮತ್ತೆ ಆಯಿತು ಮಾಡ್ತೀನಿ, ಹಾಗೆ ನನಗೂ ಒಂದು ಚೇಂಜ್ ಅವ್ರು ಬೇಕಿತ್ತು. ಸರಿ ಮಾಡುವ ಅಂತೇಳಿ ಅವಾಗ ಗಡ್ಡ ಬಿಡಕ್ಕೆ ಶುರು ಮಾಡೋದು. ನಾನು ಈಗಲೂ ನೆನಪಿದೆ, ಆಗಸ್ಟ್ 2022 ಮೊನ್ನೆ ತಾರೀಕು ನಾನು ಶೇವ್ ಮಾಡೋದು ಬಿಟ್ಟಿದ್ದು. ಸರ್ ಅದು ಅದಾದಮೇಲೆ ಒಂದು 3 ಮಂತ್ಸ್ ಅವ್ರು ಬೇಕು ನನಗೆ ಅವ್ರು ಹೇಳಿದ ಪಾತ್ರ, ಆಮೇಲೆ ಆ ಗೆಟಪ್ ಇದು ಮಾಡಲಿಕ್ಕೆ. ಸರಿ, ಇನ್ನು ಫ್ರೀ ಇಕ್ಕೆ ಯಾವ ಸಿನಿಮಾ ಮಾಡೋಂಗೂ ಇಲ್ಲ, ಏನೂ ಇಲ್ಲ. ಸೊ ಏನು ಮಾಡೋದು, ನಾನು ಬೈಕ್ ರೈಡರ್. ಸೊ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ 30 ಜನ ಒಂದು ಸಂಚಾರಿ ಬೈಕರ್ಸ್ ಅಂತ ನಮ್ಮ ಟೀಮ್ ಇದೆ, ವಿ ವೆಂಟ್ ಟು ಸ್ಪಿಟಿ ವ್ಯಾಲಿ, ಹೋಗಿ ಒಂದು 30 ದಿವಸ ನಾರ್ತು ಲಡಾಖು ಎಲ್ಲ ಸುತ್ತಾಕೊಂಡು ಬಂದು ಆಮೇಲೆ ಫೋಟೋಸ್ ಕಳಿಸ್ತಾ ಇದೆ ಎಷ್ಟು ಬೆಳೆದಿದೆ ಅಂಥೇಳಿ. ಆಮೇಲೆ ಒಂದು ರೇಂಜ್ ಬಂದ ತಕ್ಷಣ ಕರೆದ್ರು. ಸೊ ಅವಾಗ ಒಂದು ಗೆಟಪ್ ಲುಕ್ ಟೆಸ್ಟ್ ಎಲ್ಲ ಮಾಡಿ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿ ಒಂದು ನೋಡಿದಾಗ ಮಾರ ಅನ್ನೋದು ಒಂದು ರೆಡಿ ಆಯ್ತು ಅವಾಗ. ಬಟ್ ಇಷ್ಟಕ್ಕೆ ನಿಲ್ಲಿಲ್ಲ, ಅದಾದ ನಂತರ ತರುಣ್ ಅವರು ಹೇಳಿದ್ರು, ನೋಡು ನೀನು ಇಷ್ಟೊಂದು ಸಿನಿಮಾ ಮಾಡಿದ್ಯಾ, 100 ಸಿನಿಮಾ ಮಾಡಿದ್ಯಾ, ಓಕೆ ಅದು ಬದಿಗಿಟ್ಬಿಡು, ಈ ಸಿನಿಮಾ ಸ್ಪೆಷಲ್ಲು, ಅಂದರೆ ಕ್ಯಾರೆಕ್ಟರ್ ಸ್ಪೆಷಲ್ ಇದೆ, ನಿನಗೂ ಸ್ಪೆಷಲ್ಲು, ಪಾತ್ರನೂ ಹಂಗಿದೆ, ಇದಕ್ಕೆ ಸ್ವಲ್ಪ ತಯಾರಿ ತೊಗೋಬೇಕಾಗತ್ತೆ, ಯು ಹ್ಯಾವ್ ಟು ಟೇಕ್ ಸಮ್ ವರ್ಕ್ಶಾಪ್ಸ್ ಅಂದರು. ಅದು ಓಕೆ, ಐ ಆಮ್ ಹ್ಯಾಪಿ, ಬಿಕಾಸ್ ಕಲಿಬೇಕು ಅಂತ ಇದ್ದಾಗ ಡೆಫಿನೆಟ್ಲಿ ನಾನು ಏನು ಇಷ್ಟು ಸಿನಿಮಾ ಮಾಡಿದ್ದೀನಿ ನಾನು ಆ್ಯಕ್ಟರ್ ಅನ್ನೋದು ತಪ್ಪಾಗತ್ತೆ, ಮಾಡ್ತೀನಿ. ಸರಿ, ಎಲ್ಲ ವರ್ಕ್ಶಾಪ್ಸ್ ಮಾಡಿದ್ವಿ, ಅದು ಮ್ಯಾನೇಜಮ್ ವರ್ಕೌಟ್ ಮಾಡಿದ್ವಿ. ಸೊ ಎಲ್ಲ ಆಗಿ ಬಂದ ಮೇಲೆ ಒಂದಿಷ್ಟು ಸ್ಕ್ರೀನ್ ಟೆಸ್ಟ್ ಅದು ಇದೆಲ್ಲ ಆಯಿತು, ಎಲ್ಲದನ್ನು ಪಾಸ್ ಆಗಿ ಲಾಸ್ಟ್ಗೆ ಒಂದು ಮಾರ ರೆಡಿ ಆಯಿತು. ಓಕೆ ಸರ್, ಈಗ ಇನ್ಸ್ಪೆಕ್ಟರ್ ರೋಲಿಂದ, ಮದುವೆ ಗಂಡಿನ ರೋಲಿಂದ, ಒಬ್ಬ ಕಳ್ಳನಟನ ರೋಲಿಂದ ಮಾರಕ್ಕೆ ಭರ್ತಿ ಪಡೆಯೋದಕ್ಕೆ ಏನೆಲ್ಲ ಸರ್ಕಸ್ ಮಾಡಿದ್ರಿ ನೀವು? ಈಗ ವೆಯ್ಟ್ ಇರುತ್ತೆ, ವೆಯ್ಟ್ ಪುಟ್ ಆನ್ ಮಾಡಬೇಕು ಅಥವಾ ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅಥವಾ ಬೈಸೆಪ್ಸ್ ಆಗಿರ್ಬೋದು, ನೀವು ದಾಡಿ, ಪಾಪ ನಿಮ್ಮ ದಾಡಿ ಕಷ್ಟ ಬೇಡ ಕೇಳೋದು. ಅಂದರೆ ಅದೇನಾಗಿದೆ, ರೂಢಿ ಇರಲಿಲ್ಲ, ಗಡ್ಡ ಬಿಟ್ಟು ರೂಢಿ, ಅದು ತುಂಬ ಇರಿಟೇಷನ್. ನಾನು ಆ್ಯಕ್ಚುಲಿ ಬೇರೆಯವ್ರು ಕೇಳ್ತಾ ಇದ್ದೆ, ಹೆಂಗಪ್ಪ ಗಡ್ಡ ಬಿಟ್ಟಿದೆ, ಅದು ಹೆಂಗ ಒಂದು 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 ಎಪಿಸೋಡೇ ಮಾಡ್ಬೋದು ಅದ್ರ ಬಗ್ಗೆ. ಸರಿ, ಈಗ ಹೆಂಗಪ್ಪ ಗಡ್ಡ ಬಿಡ್ತಾರೆ, ಹೆಂಗೆ ಮೇಂಟೈನ್ ಮಾಡ್ತೀರಪ್ಪ, ತುಂಬ ಇಚ್ಚಿಂಗ್ ಆಗತ್ತೆ ಅಂತ. ಭಾಳ ಇರಿಟೇಟಿಂಗ್ ಅದು, ಅದು ಇಷ್ಟಿತ್ತು ಹೆಂಗೆ ಅಂದ್ಕೊಂಡು, ಯಾವಾಗಲೂ ಅಂದ್ಕೊಳ್ಬೇಕು ನಾನು ಕನ್ನಡಿ ಮುಖ ನೋಡೋದು ಬಿಟ್ಬಿಡೆ, ಯಾಕಂದ್ರೆ ಕನ್ನಡಿಯಲ್ಲಿ ನೋಡಿದ್ರೆ ರವಿಚೇತನ್ ಕಾಣಿಸ್ತಿಲ್ಲ, ಬರೀ ಮಾರನೇ ಕಾಣಿಸ್ತಾ ಇದೆ. ಸೊ ಏನಾಯಿತು, ಅದು ಮಾರ 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 ಅನ್ನೋದು ಫಿಕ್ಸ್ ಆಗಿ ಆ ಕ್ಯಾರೆಕ್ಟರ್ ಒಳಗಡೆ ನಾನು ಹೋಗ್ಬಿಟ್ಟಿದ್ದೆ. ಸೊ ಸದ್ಯಕ್ಕೆ ಈಗ ದರ್ಶನ್ ಸರ್ ಮದುವೆ ಗಂಡ ಅಂತ ಕರೆಯೋದು ಬಿಡ್ತಾರೆ ಏನೋ ಗೊತ್ತಿಲ್ಲ, ಯಾಕೆ ನೋಡಿ ಮದುವೆ ಗಂಡ ಅನ್ನೋರು. ಬಟ್ ಈ ಸಲ ಅಂದ್ ಶೂಟಿಂಗ್ ಸ್ಪಾಟಲ್ಲಿ ಹೇಳೋರು, ಏನೋ ಹಿಂಗಿದೆಯಾ ಅಂತ ಅಂತ ಇದ್ರು. ಬಟ್ ಎಲ್ಲ ಖುಷಿ ಆಯಿತು, ಈ ಚೇಂಜ್ ಓವರು ತರುಣ್ ಸರ್ ಕೊಟ್ಟಿದ್ದೆಲ್ಲೋ ವರ್ಕೌಟ್ ಆಯಿತು ಈ ಸಿನಿಮಾಗೆ ಅಂತ.